Niemals! 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 Challenging Staro! Challenging Staro! Challenging Staro! ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಧ್ರುವ ಸರ್ಜಾ ಹೋದ ಕಡೆ ಜೈ ಡಿ ಬಾಸ್ ಅಂತ ಜೈಕಾರ ಹಾಕೋದನ್ನ ಮುಂದುವರಿಸಿದ್ದಾರೆ. ಈಗಾಗಲೇ ದರ್ಶನ್ ಜೈಲಿನಿಂದ ಹೊರಬರೋವರೆಗೂ ಯಾವುದೇ ಸಿನಿಮಾ ನೋಡಲ್ಲ ಅಂತ ದಚ್ಚು ಫ್ಯಾನ್ಸ್ ಶಪಥ ಮಾಡಿದ್ದಕ್ಕೂ, ಇದೇ ವೇಳೆ ಹಲವು ಸಿನಿಮಾಗಳು ಹೀನಾಯವಾಗಿ ಸೋತಿದ್ದಕ್ಕೂ ಒಂದಕ್ಕೊಂದು ಲಿಂಕ್ ಮಾಡಲಾಗ್ತಾ ಇದೆ. ಈ ನಡುವೆ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಕೂಡ ರಿಲೀಸ್ ಆಗಲು ಸಿದ್ಧತೆ ನಡೆಸ್ತಾ ಇದ್ದು, ದರ್ಶನ್ ಅವರ ಅಭಿಮಾನಿಗಳು ಈ ಚಿತ್ರಕ್ಕೆ ಬೆಂಬಲ ನೀಡ್ತಾರಾ ಅನ್ನೋದೇ ಪ್ರಶ್ನೆಯಾಗಿದೆ. ಹಿಂದೆಲ್ಲ ದರ್ಶನ್ ಮತ್ತು ಧ್ರುವ ಸರ್ಜಾ ಕುಟುಂಬಗಳ ನಡುವೆ ಒಳ್ಳೆಯ ಸಂಬಂಧವಿತ್ತು. ಆಗೆಲ್ಲ ಗಜಪಡೆ ಧ್ರುವ ನಟನೆಯ ಸಿನಿಮಾಗಳಿಗೆ ಬೆಂಬಲ ನೀಡ್ತಾ ಇತ್ತು. ಆದ್ರೆ ಈ ಬೆಂಬಲ ಮಾರ್ಟಿನ್ ಚಿತ್ರಕ್ಕೂ ಸಿಗುತ್ತಾ ಅನ್ನೋದೇ ಡೌಟ್. ದರ್ಶನ್ ಅಭಿಮಾನಿಗಳು ಈ ಹಿಂದೆಯೂ ಬೇರೆ ಸ್ಟಾರ್ ನಟರ ಮುಂದೆ ಬಾಸ್ ಬಾಸ್ ಡಿ ಬಾಸ್ ಎನ್ನುವ ಘೋಷಣೆಯನ್ನ ಕೂಗೋದನ್ನ ನಾವು ನೋಡಿದೀವಿ, ಕೇಳಿದೀವಿ. ದಾಸನ ಅಭಿಮಾನಿಗಳು ಇದನ್ನ ಒಂಥರ ಟ್ರೆಂಡ್ ಮಾಡಿಕೊಂಡು ಬಿಟ್ಟಿದ್ದಾರೆ. ಎಷ್ಟೋ ಬಾರಿ ಕಿಚ್ಚ ಸುದೀಪ್ ಭಾಗವಹಿಸಿದ್ದ ಕಾರ್ಯಕ್ರಮಗಳಲ್ಲಿ ಮತ್ತು ಅವರಿದ್ದ ಜಾಗಗಳಲ್ಲಿ ಜೈ ಡಿ ಬಾಸ್ ಅಂತ ಕೂಗುವ ಮೂಲಕ ಮುಜುಗರ ಉಂಟು ಮಾಡಿದ್ದು ಇದೆ. ಇತ್ತೀಚೆಗೆ ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವೇದಿಕೆಯ ಮೇಲೆ ಭಾಷಣ ಸಂದರ್ಭದಲ್ಲಿ ಐರಾವತನ ಅಭಿಮಾನಿಗಳು ಡಿ ಬಾಸ್ ಎಂದು ಘೋಷಣೆ ಕೂಗಿರುವ ಪ್ರಸಂಗ ನಡೆದಿತ್ತು. ಇದೀಗ ಮಾರ್ಟಿನ್ ಚಿತ್ರದ ಪ್ರಚಾರ ಕೆಲಸದಲ್ಲಿ ಬ್ಯುಸಿಯಾಗಿರುವ ಧ್ರುವ ಸರ್ಜಾರನ್ನ ದಾಸನ ಫ್ಯಾನ್ಸ್ ಟಾರ್ಗೆಟ್ ಮಾಡಿಕೊಂಡಂತೆ ಭಾಸವಾಗ್ತಾ ಇದೆ. ಈಗಾಗಲೇ ಕೆಲ ಕಾರಣಗಳಿಂದ ಈ ಇಬ್ಬರು ಸ್ಟಾರ್ಗಳು ಮಾತು ಬಿಟ್ಟಾಗಿತ್ತು. ಆಗಿನಿಂದಲೂ ಇವರಿಬ್ಬರ ಅಭಿಮಾನಿಗಳ ನಡುವೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೋಲ್ಡ್ ವಾರ್ ಶುರುವಾಗಿತ್ತು. ಇದೀಗ ದಚ್ಚು ಫ್ಯಾನ್ಸ್ ಧ್ರುವ ಹೋದಲ್ಲೆಲ್ಲ ಜೈ ಡಿ ಬಾಸ್ ಎನ್ನುವ ಜೈಕಾರ ಹಾಕುವ ಮೂಲಕ ಸೀನ್ ಕ್ರಿಯೇಟ್ ಮಾಡುತ್ತಿದ್ದಾರೆ. ಧ್ರುವ ಸರ್ಜಾ ಹೋಗುವ ದಾರಿಯಲ್ಲಿ ಜೈ ಡಿ ಬಾಸ್ ಅಂತ ಜೈಕಾರ ಹಾಕುವ ಮೂಲಕ ಕಾಟೇರನ ಸೆಲೆಬ್ರಿಟಿಗಳು ಹಳೆ ಟ್ರೆಂಡ್ ಅನ್ನೇ ಮುಂದುವರಿಸಿದ್ದಾರೆ. ಮಾರ್ಟಿನ್ ಚಿತ್ರದ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಮುಂಬೈನಲ್ಲಿ ಮಾರ್ಟಿನ್ ತಂಡ ದೊಡ್ಡ ಮಟ್ಟದ ಪ್ರೆಸ್ ಮೀಟ್ ಆಯೋಜನೆ ಮಾಡಿದೆ. ಇದರಲ್ಲಿ ದೇಶ ವಿದೇಶಗಳಿಂದ ಪತ್ರಕರ್ತರು ಭಾಗವಹಿಸಲಿದ್ದಾರೆ. ಈಗಾಗಲೇ ಇದು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಎನ್ನಲಾಗ್ತಿದೆ. ಇದೇ ಪ್ರೆಸ್ ಮೀಟ್ ಗೆ ಭಾಗವಹಿಸಲು ಹೋಗ್ತಾ ಇದ್ದ ಧ್ರುವ ಸರ್ಜಾ ಸಿದ್ಧಗಂಗಾ ಮಠದ ಬಳಿಕ ಚಿತ್ರದುರ್ಗದ ಮುರುಘಾ ಮಠಕ್ಕೂ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಇನ್ನು ಹಿರಿಯೂರಿನ ಬಳಿಕ ಧ್ರುವ ಸರ್ಜಾ ಕಾರ್ ಏರುವ ಮುನ್ನ ಬಾಸ್ ಬಾಸ್ ಡಿ ಬಾಸ್ ಅಂತ ಕೂಗುವ ಮೂಲಕ ದಾಸನ ಸೆಲೆಬ್ರಿಟಿಗಳು ಧ್ರುವ ಸರ್ಜಾರಿಗೆ ಮುಜುಗರ ಉಂಟು ಮಾಡಿದ್ರು. ಈ ವಿಡಿಯೋ ಕೂಡ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಮಾತನಾಡಿದ ಧ್ರುವ ಸರ್ಜಾ ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಅಂದಿದ್ರು. ಯಾರೋ ಲೋ ಆಗಿದ್ದಾರೆ, ಕುಗ್ಗಿದ್ದಾರೆ ಎಂದು ಏನೇನೋ ಮಾತನಾಡಬಾರದು, ನೋವಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮದು ಒಂದು ಕಲ್ಲಿರಲಿ ಎಂದು ಬೀಸಲು ಹೋಗೋದಿಲ್ಲ. ದರ್ಶನ್ ಸರ್ ಅವರಿಗೂ ಮಗ ಇದ್ದಾನೆ, ರೇಣುಕಾಸ್ವಾಮಿಗೂ ಮಗು ಆಗಲಿದೆ. ಅವರ ಕುಟುಂಬಗಳನ್ನ ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಕಾನೂನು ಎಲ್ಲಕ್ಕಿಂತ ದೊಡ್ಡದು, ಸುಮ್ಮನೆ ನಾವು ಏನೇನೋ ಮಾತನಾಡಬಾರದು ಅಂತ ಪ್ರತಿಕ್ರಿಯೆ ನೀಡಿದ್ರು. ಅಲ್ಲದೆ ರೇಣುಕಾಸ್ವಾಮಿ ಕುಟುಂಬಕ್ಕೂ ತಮ್ಮ ಅಭಿಮಾನಿಗಳ ಮೂಲಕ ಆರ್ಥಿಕ ಸಹಾಯವನ್ನು ಧ್ರುವ ಸರ್ಜಾ ಮಾಡಿದ್ರು. ಈ ಹಿಂದೆ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲೂ ದರ್ಶನ್ ಅವರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಧ್ರುವ ಸರ್ಜಾ, ದರ್ಶನ್ ಸರ್ ಅವರ ಬಗ್ಗೆ ಗೌರವವಿದೆ, ಆದ್ರೆ ಅವರಿಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿಕೆ ನೀಡಿದ್ರು. ಅಲ್ಲಿಂದ ಇವರಿಬ್ಬರ ವೈಮನಸ್ಸಿನ ವಿಚಾರ ಮತ್ತಷ್ಟು ಚರ್ಚೆಯಾಗಿತ್ತು. ಒಟ್ಟಾರೆ ದರ್ಶನ್ ಮತ್ತು ಧ್ರುವ ನಡುವಿನ ಮುನಿಸು ತಣ್ಣಗಾಗಿದ್ರು ಕೂಡ ಇವರಿಬ್ಬರ ಅಭಿಮಾನಿಗಳು ಇದನ್ನ ತಣ್ಣಗಾಗಲು ಬಿಡುವ ಲಕ್ಷಣಗಳು ಕಾಣ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಫಸ್ಟ್ ವೇವ್ ನ್ಯೂಸ್.